ಯೂಟ್ಯೂಬಲ್ಲಿ ಅಲ್ಲಿ ನೀವು ಹೇಳ್ದಂಗೆ ಆಲ್ಮೋಸ್ಟ್ ನೈನ್ ಡೇಸ್ ವರ್ಗು ನಂಬರ್ ಒನ್ ಟ್ರೆಂಡಿಂಗ್ ಅಲ್ಲಿತ್ತು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಹೇಳೋದಾದ್ರೆ ನಾನು ರಾಕಿ ಬಾಯ್ ತೊಗೊಳ್ತೀನಿ ಆಲ್ಮೋಸ್ಟ್ ಆಲ್ರೆಡಿ ಈಗ ಒಂದು ತರ್ಟಿ ಟೂ ಮಿಲಿಯನ್ ಹೋಗಿದೆ ಅನ್ಸುತ್ತೆ ಚರಣ್ ರಾಜ್ ಸರ್ ಜೊತೆ ನಾನು ಇದಕ್ಕೂ ಮುಂಚೆ ಪಾಪ್ಕಾರ್ನ್ ಮಂಕಿ ಒಂದು ಸಾಂಗ್ಗೆ ಕೆಲಸ ಮಾಡಿದೆ ನಾನು ಟ್ರೆಂಡಿಂಗ್ ನೋಡಿದೀನಿ ನನ್ನ ಸಾಂಗ್ಸ್ ಟ್ರೆಂಡ್ ಆಗೋದನ್ನ ನಾನು ನೋಡಿದೀನಿ ಎಲ್ರ ಲೈಫಲ್ಲೂ ಯಾವುದಾದ್ರೂ ಒಂದು ವಿಚಾರಕ್ಕೆ ಸೈಕ್ ಆಗ್ತಾನೆ ಇರ್ತಾರೆ ಎರಡು ದಿನದಲ್ಲಿ ಸಾಂಗ್ ಕಂಪ್ಲೀಟ್ ಆಗೋಯ್ತು ರೆಕಾರ್ಡಿಂಗು ಮುಗೀತು ಎಲ್ಲ ಮುಗಿದೋಯ್ತು ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ನಡ ಪಿಕ್ಚರ್ ಪ್ರತಿದಿನವೂ ಯಾರಾದರೂ ಒಬ್ಬ ವಿಶೇಷವಾದಂತಹ ವ್ಯಕ್ತಿಯ ಜೊತೆಗೆ ಮಾತಾಡ್ತೀವಿ ಹರಟೆ ಹೊಡಿತೀವಿ ಜೊತೆಗೆ ಅವರ ಸಿನಿ ಜರ್ನಿಯನ್ನು ತುಂಬ ಎಂಜಾಯ್ ಮಾಡ್ತೀವಿ ಇವತ್ತು ಒಬ್ಬ ವಿಶೇಷವಾದಂಥ ವ್ಯಕ್ತಿ ಸಾಮಾನ್ಯವಾಗಿ ನಾವಂತೀವಿ ಗೊತ್ತಾ ಗುರು ನೀ ನೋಡೋಕ್ಕೆ ನಂತರ ಡಿಟ್ಟೋ ಇದೆಯಾ ಅಂತ ಅಂದರೆ ನೀ ನೋಡೋಕೆ ನಂತರ ಇದೆಯಾ ಅಥವಾ ನನಗೆ ಅನಿಸಿದ್ದು ನನ್ನ ಹಾಗೆ ಇವೆಲ್ಲವೂ ಅರ್ಥ ಈ ಪಾಯಿಂಟ್ ಆಫ್ ವ್ಯೂ ಭೀಮಾ ಸಿನಿಮಾದ ಸೈಕ್ ಸಾಂಗು ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿದೆ ಸತತವಾಗಿ ಹತ್ತು ದಿನಗಳಿಂದ ಟ್ರೆಂಡಿಂಗ್ ನಂಬರ್ ಒನ್ನಲ್ಲಿದೆ ಇದೆಲ್ಲದಕ್ಕೂ ವಿಜಿ ಸರ್ ಎಷ್ಟು ಕಾರಣನೋ ಚರಣ್ ರಾಜ್ ಸರ್ ಎಷ್ಟು ಕಾರಣನೋ ಅಷ್ಟೇ ಕಾರಣ ನಮ್ಮ ಕನ್ನಡದ ಹೆಮ್ಮೆ ರಾಹುಲ್ ಡಿಟ್ಟೋರು ಥ್ಯಾಂಕ್ ಯು ಸೋ ಮಚ್ ಬ್ಯುಸಿ ಇದ್ದೀರಿ ನಿಮ್ಮ ಸ್ಟುಡಿಯೋಗೆ ಬಂದ್ವಿ ಈ ಬ್ಯಾಕ್ ಡಾಪ್ ಹೇಗೆ ಇರಲಿ ಬಟ್ ಈ ಫಿಗರ್ ತುಂಬ ಇಷ್ಟ ಆಗುತ್ತೆ ನಮಗೆ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ರಿಯಾಕ್ಷನ್ ಫಾರ್ ಭೀಮಾ ತುಂಬ ಖುಷಿ ಆಗುತ್ತೆ ಆಲ್ರೆಡಿ ಯೂಟ್ಯೂಬಲ್ಲಿ ನೀವು ಹೇಳ್ದಂಗೆ ಆಲ್ಮೋಸ್ಟ್ ನೈನ್ ಡೇಸ್ವರೆಗೂ ನಂಬರ್ ಒನ್ ಟ್ರೆಂಡಿಂಗಲ್ಲಿತ್ತು ಇವತ್ತು ನಂಬರ್ ಟೂ ಆಗಿದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸಲ್ಲಿ ಲೆವೆನಲ್ಲಿದೆ ಟ್ರೆಂಡಿಂಗಲ್ಲಿ ಆ್ಯಂಡ್ ತುಂಬ ರೀಲ್ಸ್ ಮಾಡ್ತಾ ಇದ್ದಾರೆ ಫಿಫ್ಟೀನ್ ತೌಸಂಡ್ ರೀಲ್ಸ್ ಏನೋ ಆಗಿದೆ ಆ್ಯಂಡ್ ಶಾರ್ಟ್ ಟೈಮಲ್ಲಿ ತುಂಬ ಜನಕ್ಕೆ ರೀಚ್ ಆಗಿದೆ ನಾವು ಕೊಟ್ಟರೋ ಕೂಳೆ ಸಾಂಗ್ ಸೈಕ್ ಮಾಡಿರೋದು ಎಲ್ರಿಗೂ ಸೈಕ್ ಮಾಡ್ತಾ ಇದೆ ಅಂತ ಇದು ರಾಹುಲ್ ಓಕೆ ಇದು ಡಿಟ್ಟೋ ಯಾಕೆ ಅಂತ ಈ ಕ್ವಶನ್ನ ತುಂಬ ಚೆನ್ನಾಗಿ ಹೇಳ್ತಾರೆ ಈಗ ಡಿಟ್ಟೋ ನೀವು ಹೇಳಿದ್ರಲ್ಲ ಇದ್ ಹೇಳೋದು ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಇರೋದನ್ನು ನೀವು ವ್ಯಕ್ತ ಮಾಡ್ಕೊಳ್ಳೋಕಾಗಿಲ್ಲ ಅಂತಂದರೆ ಥ್ರೂ ನನ್ನ ಲಿರಿಕ್ಸ್ ಇಂದ ಹೇಳ್ಕೊಳ್ತೀನಲ್ಲ ಸೊ ಅದು ಇದ್ದಿದ್ದಂಗೆ ಹೇಳ್ತೀನಂತ ಡಿಟ್ಟೋ ಡಿಟ್ಟೋ ಹೇಳ್ತಾನೆ ನನ್ನ ಇರೋದು ಹೇಳ್ತಾನೆ ಲಿರಿಕ್ಸಲ್ಲಿ ಅನ್ನೋದನ್ನ ನಂಗೆ ಸ್ಟೇಜ್ ನೇಮ್ ಇಟ್ಕೊಂಡಿರೋದು ಓಕೆ ರಾಹುಲ್ ಅವರಿಗೆ ದೊಡ್ಡ ಮಟ್ಟದ ಬ್ರೇಕ್ ಕೊಟ್ಟಂತಹ ಕೆಲವು ಪ್ರಾಜೆಕ್ಟನ್ನು ಬಿಟ್ಟು ಗುರು ನನ್ನ ಲೈಫಲ್ಲಿ ಏನೋ ಒಂದು ಶುರು ಮಾಡಕ್ಕೆ ಕೊಟ್ಟಿದ್ದೀನಿ ನಾನು ನಾನು ಈ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ರಾಹುಲ್ ಅವ್ರಿಗೆ ಬಂದಿದ್ದು ಯಾವ ಪ್ರಾಜೆಕ್ಟು ಮತ್ತು ಅದೇ ಯಾಕೆ ಬಂತು ಅಂದರೆ ಸಕ್ಸಸ್ ಕೊಟ್ಟಿದ್ದು ಬಿಟ್ಟ ಅಥವಾ ಹೇಗೆ ಬಿಗಿನಿಂಗ್ ಶುರು ಮಾಡಿದ್ದು ಬಿಗಿನಿಂಗ್ ಶುರು ಮಾಡಿದ್ದು ಅಂತ ಅಂದರೆ ಐ ಥಿಂಕ್ ನನ್ನ ಸೋಲೋ ಫಸ್ಟ್ ಟ್ರ್ಯಾಕ್ ಮಾಡಿದ್ದು ನಂಬಲೇ ಬೇಡ ಅಂತ ಅದು ಟೂ ತೌಸಂಡ್ ಫಿಫ್ಟೀನಲ್ಲಿ ಮಾಡಿದ್ದು ಅದಾದಮೇಲೆ ಬೇರೆ ಲೇಬಲ್ಸ್ಗೆ ಅಥವಾ ಬೇರೆ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡಿದೆ ಆ್ಯಂಡ್ ನನ್ನ ಚಾನಲಲ್ಲಿ ಫಸ್ಟ್ ರಿಲೀಸ್ ಆಗಿದ ಸಾಂಗ್ ಬಂದು ವಿಡಿಯೋ ಸಮೇತ ತಗೋ ಅಂತ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಂತ ನಾನು ಅನ್ಕೊಳ್ಳೋದು ಅಂದರೆ ನನ್ನ ಚಾನಲನ್ನ ಬಿಲ್ಡ್ ಮಾಡ್ಕೊಂಡು ಬಂದು ಬಂದಿದ್ದು ಅಲ್ಲಿಂದ ಅಂತ ಓಕೆ ಒಂದು ಬೇರೆ ಕಂಪ್ನಿಗೆ ಹಾಡೋದಾಗಲಿ ಸಾಹಿತ್ಯ ಬರೆಯೋದಾಗಲಿ ಅದು ಒಂದು ಬೇರೆ ಥರ ಡೈಮೆನ್ಷನ್ನು ಬಟ್ ವೆನ್ ಇಟ್ ಕಮ್ಸ್ ಟು ಓನ್ ನಮ್ಮದು ಅಂತ ಬಂದಾಗ ರಾಹುಲ್ ಡಿಟ್ಟೋ ಅವ್ರಿಗೆ ಈ ಪ್ರಾಜೆಕ್ಟು ನನಗೆ ಬ್ರೇಕ್ ಕೊಡುತ್ತೆ ಗುರು ಗ್ಯಾರಂಟಿ ಶೂರ್ ಶಾರ್ಟ್ ಅನಿಸಿದ್ದು ಯಾವ ಪ್ರಾಜೆಕ್ಟ್ಗೆ ಅದ್ರ ಬಗ್ಗೆ ಮಾತಾಡಿ ಎಸ್ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಹೇಳೋದಾದರೆ ನಾನು ರಾಖಿ ಬಾಯ್ ತೊಗೊಳ್ತೀನಿ ಬಿಕಾಸ್ ನಂಗೆ ಗೊತ್ತಿತ್ತು ಅದು ಆ ಕೆ ಜಿ ಎಫ್ ಮೂವಿ ನೋಡ್ಕೊಂಡು ಬಂದಾಗಲೇ ನನ್ನ ತಲೆಯಲ್ಲಿ ಆ ಮಾನ್ಸ್ಟರ್ ಕ್ಯಾರೆಕ್ಟರ್ ರಾಕಿ ಕ್ಯಾರೆಕ್ಟರ್ ಏನಿದೆ ನನಗೆ ಹಾಂಟ್ ಮಾಡೋಕ್ಕೆ ಶುರು ಆಗಿತ್ತು ಬಿಕಾಸ್ ನಾನು ನಾನು ಮಾಡ್ತಾ ಇರೋದು ಗ್ಯಾಂಗ್ಸ್ಟರ್ ಆ್ಯಪ್ ನಾನು ಅದಕ್ಕೆ ಇದರಲ್ಲಿ ಯಾಕೆ ಮಾನ್ಸ್ಟರ್ ಆ್ಯಪ್ ಮಾಡಿ ತೋರಿಸ್ಬಾರ್ದು ಅಂತ ನನಗನ್ಸಿದ್ದು ಅಲ್ಲಿಂದ ಸೊ ಆ ಸಾಂಗ್ ಎಲ್ಲ ಮಾಡಿ ನಾವು ಯಶ್ ಸರ್ನೂ ಅಪ್ರೋಚ್ ಮಾಡಬೇಕಂತ ನಮ್ಮ ತಲೇಲಿತ್ತು ಅಷ್ಟೇ ಬಟ್ ನಾಳೆ ರಿಲೀಸ್ ಅಂದರೆ ಇವತ್ತು ನಮಗೆ ಅವ್ರ ಕಾಂಟ್ಯಾಕ್ಟ್ ಸಿಗುತ್ತೆ ಅಂದರೆ ಕೇಳ್ ಕೇಳಿಸಿರ್ತಾರೆ ಒಬ್ಬ ಪ್ರೊಡ್ಯೂಸರ್ ಹೋಗಿ ಕೇಳಿಸಿರ್ತಾರೆ ಸೊ ಅವರೇ ಕಾಲ್ ತೊಗೊಂಡು ಮಾತಾಡಿ ಚಿನ್ನ ಸಖತ್ತಾಗಿ ಮಾಡಿದೆಯ ಸಾಂಗು ಸೂಪರಾಗಿದೆ ನಾನು ನನ್ನ ನನ್ನ ಲೈಫ್ಗೆ ತುಂಬ ಆಗಿ ಮೂವಿಗೆ ಅನ್ನೋದಕ್ಕಿಂತ ನನ್ನ ಲೈಫಿಗೆ ರಿಲೇಟ್ ಆಗ್ತಾಯಿದೆ ಅಂತ ಹೇಳಿದ್ರು ಏನು ಮಾಡಿಕೊಡಲಿ ಇದಕ್ಕೆ ಏನು ಮಾಡಿ ನಾನು ಹೇಳಿದೆ ಸರ್ ನಂಗೆ ಒಂದು ರಿಲೀಸ್ ಮಾಡಿಕೊಡಿ ಸಾಕು ಅಂತ ಹೇಳಿದೆ ಸೊ ಕರೆಸಿ ನೆಕ್ಸ್ಟ್ ಡೇ ಎಲ್ಲ ಸಖತ್ತಾಗಿ ಗ್ರ್ಯಾಂಡಾಗಿ ರಿಲೀಸ್ ಮಾಡಿಕೊಟ್ರು ಅನ್ ತುಂಬ ಹೋಯಿತು ಇವತ್ತು ಆಲ್ ಆಲ್ ಆಲ್ಮೋಸ್ಟ್ ಆಲ್ರೆಡಿ ಈಗ ಒಂದು ತರ್ಟಿ ಟು ಮಿಲಿಯನ್ ಹೋಗಿದೆ ಅನ್ಸುತ್ತೆ ಯಾ ಮೂವತ್ ಮೂವತ್ತೆರಡು ಮಿಲಿಯನ್ ಆಗಿದೆ ವ್ಯವಸ್ ಅಂದರೆ ದೊಡ್ಡ ಮಟ್ಟದ ಕ್ರೇಜ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಕೆ ಜಿ ಎಫ್ ಆಫ್ಕೋರ್ಸ್ ದೊಡ್ಡ ಮಟ್ಟದ ಕ್ರೇಜನ್ನು ಕ್ರಿಯೇಟ್ ಮಾಡಿಕೊಟ್ಟಂತಹ ಜಾಗ ಕೆ ಜಿ ಎಫ್ ಸ್ಪೆಷಲಿ ಯಶ್ ಅವರು ಎಲ್ಲ ಥರದ ಡೈಮೆನ್ಷನನ್ನು ಮೀರಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವ್ರನ್ನ ಕೂಡಿಸಿದಂಥ ಸಿನಿಮಾ ಕೆ ಜಿ ಎಫ್ ಅಲ್ಲಿ ಬಂದಂತಹ ಕೆ ಜಿ ಎಫ್ ರಾಕಿ ಬಾಯ್ ನಿಮ್ಮ ರಾಕಿ ಬಾಯ್ ಎಷ್ಟು ಕನೆಕ್ಟ್ ಆಗ್ತಿದೆ ಈಗ ನಿಜ 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 ತುಂಬ ಕನೆಕ್ಟ್ ಆಗುತ್ತೆ ಬಿಕಾಸ್ ಸರ್ ಲೈಫಲ್ಲಿ ಹೆಂಗೆ ಕನೆಕ್ಟ್ ಆಗಿದೆಯೋ ನಂಗೆ ಆ ಸಾಂಗಿಂದನೂ ನನ್ನ ಲೈಫು ಅದೇ ಥರ ಅಲ್ಲಿಂದ ಗ್ರೋ ಆಗಕ್ಕೆ ಶುರು ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಕನೆಕ್ಷನ್ಸ್ ಇದೆ ಈ ಸಾಂಗಿಗೂ ಮತ್ತೆ ನನಗೂ ಮೂವಿಗೂ ಸರ್ಗು ನಾನು ಮೊನ್ನೆ ವಿಜಿ ಸರ್ ಜೊತೆ ಮಾತಾಡಬೇಕಾದ್ರೆ ಅವರು ತಮ್ಮ ನಟನೆಯ ಬಗ್ಗೆ ತಮ್ಮ ನಿರ್ದೇಶನದ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ರು ಅಷ್ಟೇ ಕಾನ್ಫಿಡೆಂಟಾಗಿ ರಾಹುಲ್ ಡಿಟ್ಟು ಆ್ಯಂಡ್ ನಿಮ್ಮ ಸ್ನೇಹಿತರು ಬಿಜ್ ಬಿಜು ಬಗ್ಗೆ ಮಾತಾಡಿದ್ರು ಈ ಕನೆಕ್ಷನ್ ಬಗ್ಗೆ ಮಾತಾಡಿ ಬಿಕಾಸ್ ಕೆಲವು ಕತೆಗಳನ್ನು ಹುಡುಕೋದು ಬೇರೆ ಆ ಕತೆಗೆ ಕೆಲಸ ಮಾಡೋದು ಬೇರೆ ಭೀಮಾ ಅಂತ ಅನ್ನೋಂಥ ಒಂದು ಅದ್ಭುತವಾದಂಥ ಕತೆಗೆ ಸೈಕ್ ಅನ್ನೋ ಸಾಂಗಲ್ಲಿ ದೊಡ್ಡ ಮಟ್ಟದ ಹಸ್ತ ನಿಮ್ದಿದೆ ವಿಜಿ ಸರ್ ಜೊತೆಗಿನ ಜರ್ನಿ ಚರಣ್ ರಾಜ್ ಸರ್ ಜೊತೆಗೆ ಜರ್ನಿ ಮಾತಾಡಿ ಎಸ್ ಚರಣ್ ರಾಜ್ ಸರ್ ಜೊತೆ ನಾನು ಇದಕ್ಕೂ ಮುಂಚೆ ಪಾಪ್ಕಾರ್ನ್ ಮಂಕಿಟೈಗರಲ್ಲಿ ಒಂದು ಸಾಂಗ್ ಕೆಲಸ ಮಾಡಿದ್ದೆ ಸೈಕೆಡೆಲಿಕ್ ಅಲ್ಲಿಕ್ ಮಾಯೆ ಅಂತ ಸಂಜೀತ ಹೆಗಡೆ ಅವ್ರ ಕೊಲಾಬ್ರೇಷನಲ್ಲಿ ನಂದು ಆದಮೇಲೆ ಬಿಜು ಕೂಡ ರೀಸೆಂಟ್ ಸಪ್ತಸಾಗರದ ಆಚೆ ಎಲ್ಲೋಲ್ಲಿ ಒಂದು ಹೋರಾಟ ಅನ್ನೋ ಒಂದು ಸಾಂಗಿಗೆ ಕೆಲಸ ಮಾಡಿದ ಚರಣ್ ರಾಜ್ ಸರ್ಗೆ ತಲೆಗೆ ಬಂದಿದೆ ತಡಿ ನಾನು ಇಬ್ಬರೂ ಸಪ್ರೇಟ್ ಸಪ್ರೇಟ್ ಸಾಂಗಲ್ಲಿ ಕೆಲಸ ಮಾಡ್ಸೀನಿ ಯಾಕೆ ಇಬ್ರು ಸೇರಿಸಿ ಕೊಲಾಬ್ ಮಾಡಿ ಒಂದು ಸಖತ್ತಾಗಿರೋ ಒಂದು ಸಾಂಗ್ ಮಾಡೋಣ ಅಂತ ಅವ್ರ ತಲೆಗೆ ಬಂದಿದೆ ಆ್ಯಂಡ್ ವಿಜಿ ಸರ್ ಕೂಡ ಹೇಳಿದ್ದಾರೆ ಅಪ್ರೋಚ್ ಮಾಡಿದ್ದಾರೆ ಆ್ಯಂಡ್ ವಿಜಿ ಸರ್ ಕೂಡ ಹೇಳಿದರು ಇದನ್ನು ಸಮಥಿಂಗ್ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಈ ಸರ್ತಿ ನಾರ್ಮಲ್ ರೂಟೀನ್ ಮಾಡೋದಕ್ಕಿಂತ ಈ ಥರ ರಾಪರ್ ಸ್ಕೈಲ್ ಆಡ್ಸೋಣ ಸ್ವಲ್ಪ ಆ ಆ ಜನ್ರೇಷನ್ ಅವರು ಕ್ಯಾಚ್ ಮಾಡ್ಕೋತಾರೆ ಈ ಸಾಂಗ್ನ ಅಂತ ಅವ್ರ ತಲೆಗೂ ಬಂದಿದೆ ಆ್ಯಂಡ್ ಲಿರಿಕ್ಸ್ ಕೂಡ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಹೆಲ್ಪ್ ಮಾಡಿ ವಿಜಿ ಸರ್ ಕೂಡ ಕೂತ್ಕೊಂಡು ಒಂದು ಸ್ವಲ್ಪ ಎಲ್ಲ ಲಿರಿಕ್ಸ್ಗೂ ಪಾಲಿಷ್ ಎಲ್ಲ ಮಾಡಿ ಆ್ಯಂಡ್ ಅವ್ರ ತಲೆಗೆ ಬಂದು ಒಂದು ಟ್ಯೂನೆಲ್ಲ ರೆಡಿ ಮಾಡಿ ಆಮೇಲೆ ನಮಗೆ ಕಾಲ್ ಮಾಡಿ ಚಾರೆ ರಾಜ್ ಸರ್ ಸೊ ವಿಜಿ ಸರ್ ಅದೇ ಫಸ್ಟ ಮೀಟಿಂಗ್ ಎಲ್ಲ ಹೇಳಿಬಿಟ್ರು ಲೈಕ್ ಈ ಥರ ಒಂದು ಸಖತ್ತಾಗಿ ಮಾಡಬೇಕು ಮಾಡೋಣ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಖುಷಿ ಆಯಿತು ಸ್ಪೆಷಲಿ ನೀವು ಸಾಹಿತ್ಯ ಬರೆದಿರುವಂಥ ವಿಚಾರ ಬಿಟ್ಟು ಹಾಡಿರುವಂಥ ವಿಚಾರ ಬಿಟ್ಟು ಸಾಮಾನ್ಯವಾಗಿ ಒಬ್ಬ ಫ್ಯಾನ್ ಆಗಿ ಒಂದು ಹಾಡು ಒಂಬತ್ತು ದಿನಗಳ ಕಾಲ ನಂಬರ್ ಒನ್ ಇರುತ್ತೆ ಹತ್ತನೇ ದಿನಕ್ಕೆ ನಂಬರ್ ಟೂ ಬರುತ್ತೆ ಅಂದರೆ ಕನ್ಸಿಡ್ರೇಷನ್ ಪಾಯಿಂಟ್ ಆಫ್ ವ್ಯೂ ಅದು ಅಲ್ಲಿ ಇದೆ ಅಂತಲೇ ಅರ್ಥ ನಿಜ ಇದೆಲ್ಲವನ್ನ ನೀವು ಅದನ್ನು ಹೇಗೆ ರಿಸೀವ್ ಮಾಡ್ತೀರಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ನಾನು ಟ್ರೆಂಡಿಂಗ್ ನೋಡಿದ್ದೀನಿ ನನ್ನ ಸಾಂಗ್ಸು ಟ್ರೆಂಡ್ ಆಗೋದನ್ನ ನಾನು ನೋಡಿದ್ದೀನಿ ತುಂಬ ತುಂಬ ದಿವಸ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಮೂರು ದಿನ ಎರಡು ದಿನ ಲೈಕ್ ಆ ಥರ ಟ್ರೆಂಡಿಂಗಲ್ಲಿ ಇದ್ದಿದ್ದು ನೋಡಿದ್ದೀನಿ ಬಟ್ ಕಂಟಿನ್ಯೂಸ್ ಆಗಿ ಹತ್ತು ದಿನ ಟ್ರೆಂಡಿಂಗ್ ಹೋಗಿದೆ ಅಂತಂದರೆ ಐ ಥಿಂಕ್ ಇದು ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ನನಗಿಂತ ಹೆಚ್ಚಾಗಿ ವಿಜಿ ಸರ್ಗೆ ಮತ್ತು ಚರಣ್ ರಾಜ್ ಸರ್ಗೆ ಟ್ರೆಂಡಿಂಗ್ ಆಗಿರೋದು ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಹೋಲ್ ಎಂಟೈರ್ ಭೀಮಾ ಟೀಮ್ಗೂ ಖುಷಿ ತಂದಿದೆ ಇದು ವಿಚಾರ ಆ್ಯಕ್ಚುಲಿ ಸ್ಪೆಷಲಿ ನಿಮ್ಮ ವಯಸ್ಸಿನ ಎಲ್ಲ ಹುಡುಗರು ಹುಡುಗಿಯರು ಸಾಮಾನ್ಯವಾಗಿ ಬಳಸುವಂಥ ಪದ ಸೈಕ್ ಅನ್ನೋ ಪದ ಇದನ್ನು ವಿಜಿ ಸರ್ ಸುಮಾರು ಕಡೆ ಸ್ಪೆಸಿಫಿಕ್ ಮಾಡಿದರು ಇದು ಕನೆಕ್ಟಿವಿಟಿ ಫ್ಯಾಕ್ಟ್ರು ಎಷ್ಟು ವರ್ಕ್ ಮಾಡುತ್ತೆ ಹಾಗೂ ಈಗಿನ ಯೂತ್ಸ್ಗೆ ಎಷ್ಟು ರಿಲೇಬಲ್ ಆಗಿ ಕಾಣುತ್ತೆ ಎಕ್ಸಾಕ್ಟ್ಲಿ ನಿಜ ಅಂದರೆ ಈಗ ಎಲ್ಲರ ಲೈಫಲ್ಲೂ ಯಾವುದಾದ್ರೂ ಒಂದು ವಿಚಾರಕ್ಕೆ ಸೈಕ್ ಆಗ್ತಾನೆ ಇರ್ತಾರೆ ಆ ಟರ್ಮ್ನೇ ಇಟ್ಕೊಂಡು ಆ ವರ್ಡನ್ನೇ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ತಲೆಲಿ ಹೋದೇ ಇತ್ತು ಎಲ್ರಿಗೂ ಲೈಕ್ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್ ಇತ್ತು ಆ್ಯಂಡ್ ವಿಜಿ ಸರ್ ಕೂಡ ಮೊನ್ನೆ ಆಡಿಯೋ ಲಾಂಚಲ್ಲಿ ಹೇಳಿದ್ದಾರೆ ಈ ಸೈಕ್ ಅನ್ನೋ ವರ್ಡ್ ಅವ್ರ ಕಿವಿಗೆ ಹೆಂಗೆ ಬಿತ್ತು ಸೊ ಇದನ್ನ ಹೆಂಗೆ ನಾವು ಅದನ್ನೇ ಒಂದು ಪಾಯಿಂಟ್ ಇಟ್ಕೊಂಡು ಅದನ್ನೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ರೆ ಈ ಥರ ತುಂಬ ಜನ ಸೈಕ್ ಆಗೋರಿಗೆ ನಾವು ಸೈಕ್ ಮಾಡೋಣ ಅನ್ನೋದು ಒಂದು ಅವ್ರಿಗೆ ತಲೆಗೆ ಬಂದಿತ್ತು ಸೊ ಸಾಂಗ್ ಆಗಿ ಒಂದು ಹೊರಗಡೆ ಬಂದಿದೆ ಸ್ಪೆಷಲಿ ಸ್ಪೆಷಲಿ ಈ ಸಾಂಗು ಟ್ರೆಂಡಿಂಗ್ ಬಂದ ನಂತರ ಉದ್ಯಮದಲ್ಲಿನ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಕೆಲಸ ಮಾಡೋದಂಥವ್ರು ನನಗೊಂದು ಕುತೂಹಲ ಏನಂತಾರೆ ಸಾಮಾನ್ಯವಾಗಿ ಒಂದು ಸಾಂಗು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ ಒಂದಷ್ಟು ಜನಗಳ ಕೈ ಇರುತ್ತೆ ಬಟ್ ಇಲ್ಲಿ ಇಬ್ಬರು ಮಾಸ್ಟರ್ ಪೀಸ್ ನೀವು ನೀವು ಮತ್ತು ಎಮ್ ಸಿ ಬಿ ಜಿಯವರು ಈ ಕೊಲ್ಯಾಬ್ರೇಷನ್ ವರ್ಕ್ ಆಗೋಕ್ಕಿಂತ ಮುಂಚೆ ಆ ಪ್ರಿಪ್ರೇಷನ್ ಪಾಯಿಂಟ್ ಆಫ್ ಹೆಂಗಿತ್ತು ನಿಮ್ಮ ಕೆಲಸ ಪ್ರಿಪ್ರೇಷನ್ ಅಂತ ಏನಿರಲಿಲ್ಲ ಆ್ಯಕ್ಚುಲಿ ಚರಣ್ ರಾಜ್ ಸರ್ ಜಸ್ಟ್ ಒಂದು ಕಾಲ್ ಮಾಡಿದ್ರು ಈ ಥರ ವಿಜಿ ಸರ್ದು ಒಂದು ಮೂವಿ ಭೀಮಾಗೆ ಒಂದು ಒಂದು ಸಿಂಗಲ್ ಫಸ್ಟ್ ಸಿಂಗಲ್ ಮೇಲೆ ವರ್ಕ್ ಮಾಡಬೇಕು ಸ್ಟುಡಿಯೋ ಬಂದುಬಿಡಿ ಅಂತ ಅಂದರು ಹೋಗಿದ್ದೆ ಟ್ಯೂನ್ ಎಲ್ಲ ಕೇಳಿಸಿದ್ರು ಆ್ಯಂಡ್ ಲಿರಿಕ್ಸ್ ಒಂದು ಸ್ವಲ್ಪ ಆಲ್ರೆಡಿ ಸ್ಟಾರ್ಟಿಂಗ್ ಲಿರಿಕ್ಸ್ ಎಲ್ಲ ಬರ್ತಿದ್ರು ನಂಗೆ ಹೇಳಿದ್ರು ಲೈಕ್ ವಿಶ್ವಲ್ಸ್ ಎಲ್ಲ ಸಣ್ಣ ಪುಟ್ಟ ವಿಶ್ವಲ್ಸ್ ತೋರಿಸ್ಬಿಟ್ಟು ಇದ್ರ ಮೇಲೆ ತುಂಬ ಸಿಂಪಲ್ಲಾಗಿ ಏನು ಲಿರಿಕ್ಸ್ ಮಾಡೋಕ್ಕಾಗುತ್ತೋ ಅದು ಮಾಡೋಣ ಆಗಿ ನಮ್ಮ ಜನ್ರೇಷನ್ ಅವ್ರಿಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿದರು ವಿಜಿ ಸರ್ ಕೂಡ ಅಲ್ಲೇ ಇದ್ದರು ಅವರೆಲ್ಲ ಒಂದು ಸ್ವಲ್ಪ ಐಡಿಯಾಸ್ ಕೊಟ್ಟರು ಹಿಂಗೆ ಬರೆಯೋಣ ಲಿರಿಕ್ಸ್ ಹಂಗೆ ಬರೆಯೋಣ ಒಂದು ಸ್ವಲ್ಪ ಸೀನಿಂಗ್ ಎಲ್ಲ ಇದೆ ಅಂತೆಲ್ಲ ಹೇಳಿದ್ರು ಅದಾಗಿದ್ದು ನೆಕ್ಸ್ಟ್ ಡೇನೆ ನಾವು ಆ್ಯಕ್ಚುಲಿ ರೆಕಾರ್ಡಿಂಗ್ ಇಟ್ಕೊಂಡ್ವಿ ನಾನು ಅಲ್ಲೇ ಒಂದು ಸ್ವಲ್ಪ ಬರೆದ ಮತ್ತು ಮನೆಗೆ ಬಂದು ಇನ್ನೊಂದು ಸ್ವಲ್ಪ ಫಿನಿಶ್ ಮಾಡಿ ನೆಕ್ಸ್ಟ್ ಡೇ ಬಿಜುನ ಕರೆಸಿ ಬಿಜು ಸ್ಟುಡಿಯೋಲ್ಲೇ ಬರ್ದ ಅಲ್ಲೇ ಬಂದು ಅಲ್ಲೇ ಬರೆದಾಗ್ದ ಎರಡು ದಿನದಲ್ಲಿ ಸಾಂಗ್ ಕಂಪ್ಲೀಟ್ ಆಗೋಯ್ತು ರೆಕಾರ್ಡಿಂಗೂ ಮುಗೀತು ಎಲ್ಲ ಮುಗಿದೋಯ್ತು ಸೊ ಅದಾದಮೇಲೆ ಲಿಸ್ನಿಂಗ್ ಸೆಷನ್ಸ್ ಎಲ್ಲ ಆಯಿತು ಸಖತ್ತಾಗಿ ಅನಿಸ್ತು ಆಮೇಲೆ ಹಂಗೆ ಡ್ರಾಪ್ ಮಾಡಿದ್ವಿ